ನವೆಂಬರ್ ಹತ್ತರಂದು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಸೆಮಿಫೈನಲ್ ಪಂದ್ಯ ನಡೆದಿದೆ ಇನ್ನು ಇಂಗ್ಲೆಂಡ್ ಎದುರು ನಡೆಯಲಿರುವಂಥ ಸಮಿಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾಕ್ಕೆ ಎರಡು ಗುಡ್ ನ್ಯೂಸ್ ಸಿಕ್ಕಿದೆ ಹಾಗೆಯೇ ಇಂಗ್ಲೆಂಡ್ ತಂಡಕ್ಕೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಸಿಕ್ಕಿದೆ ಹಾಗಾದರೆ ಸೆಮಿಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾಕ್ಕೆ ಸಿಕ್ಕಿರುವ ಎರಡು ಗುಡ್ ನ್ಯೂಸ್ ಏನು ಹಾಗೆ ಹಾಗೆಯೇ ಇಂಗ್ಲೆಂಡ್ ತಂಡಕ್ಕೆ ಸಿಕ್ಕಿರುವ ಆ ಒಂದು ಬ್ಯಾಡ್ ನ್ಯೂಸ್ ಏನು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಇಂಗ್ಲೆಂಡ್ ಎದುರು ನಡೆದಿರುವಂಥ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನ ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನವೆಂಬರ್ ಹತ್ತರಂದು ಅಡಿಲೇಡ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯಲಿದೆ ಇನ್ನು ಸೆಮಿಫೈನಲ್ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಒಂದೂವರೆಯಿಂದ ಶುರುವಾಗಲಿದೆ ಇನ್ನು ಇಂಗ್ಲೆಂಡ್ ಎದುರು ನಡೆದಿರುವಂತಹ ಸೆಮಿಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾಕ್ಕೆ ಎರಡು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಇಂಗ್ಲೆಂಡ್ ಎದುರು ನಡೆದಿರುವಂತಹ ಸೆಮಿಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾಕ್ಕೆ ಸಿಕ್ಕಿರುವ ಮೊದಲ ದೊಡ್ಡ ಗುಡ್ ನ್ಯೂಸ್ ಏನಂದ್ರೆ ಅದು ಕೆಟಿಲ್ ಬಾರೋ ಸೆಮಿಫೈನಲ್ ಪಂದ್ಯದಲ್ಲಿ ಹಂಪೇರಿಂಗನ್ನು ಮಾಡೋದೇ ಇರುವುದು ಹೌದು ಕೆಟಿಲ್ ಬೋರೋ ಐ ಸಿ ಸಿ ಟೂರ್ನಮೆಂಟ್ನ ನಾಲ್ಕು ಸ್ಟೇಜ್ಗಳಲ್ಲಿ ಟೀಮ್ ಇಂಡಿಯಾಕ್ಕೆ ದೊಡ್ಡ ಬ್ಯಾಟ್ಲ್ಯಾಕ್ ಆಗಿ ಹೊರಹೊಮ್ಮಿದ್ದರು ಹೌದು ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲ್ಲಲ್ಲಿ ಕೆಟಿಲ್ ಅಂಪೈರಿಂಗ್ ಅನ್ನು ಮಾಡಿದ್ದರು ಇನ್ನು ಆ ಪಂದ್ಯವನ್ನು ಟೀಂ ಇಂಡಿಯಾ ಸೋತಿತ್ತು ಇನ್ನು ಎರಡು ಸಾವಿರದ ಹದಿನೈದರ ಫಿಫ್ಟಿ ಓವರ್ ವರ್ಲ್ಡ್ ಕಪ್ನ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಕೆಟಿಲ್ ಅಂಪೈರಿಂಗ್ ಹಂಪೇರಿಂಗನ್ನು ಮಾಡಿದ್ದರು ಇನ್ನು ಆ ಪಂದ್ಯವನ್ನು ಕೂಡ ಟೀಮ್ ಇಂಡಿಯಾ ಸೋತಿತ್ತು ಇನ್ನು ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಸೆಮಿಫೈನಲ್ ಕೂಡ ಕೆಟಿಲ್ ಬೋರೋ ಹಂಪೇರಿಂಗ್ ಅನ್ನು ಮಾಡಿದ್ದರು ಇನ್ನು ಆ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಸೋಲನ್ನ ಕಂಡಿತ್ತು ಇನ್ನು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ ಟ್ರೋಫಿ ಫೈನಲ್ ಅಲ್ಲೂ ಕೂಡ ಕೆಟಿಲ್ ಬೋರೋ ಹಂಪೇರಿಂಗ್ ಅನ್ನು ಮಾಡಿದ್ದರು ಇನ್ನು ಈ ಪಂದ್ಯವನ್ನು ಕೂಡ ಟೀಂ ಇಂಡಿಯಾ ಸೋತಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ನ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಕೆಟಿಲ್ ಬೋರೋ ಹಂಪೇರಿಂಗ್ ಅನ್ನು ಮಾಡಿದ್ದರು ಇನ್ನು ಆ ಪಂದ್ಯವನ್ನು ಕೂಡ ಟೀಮ್ ಇಂಡಿಯಾ ಸೋತಿತ್ತು ಹೀಗೆ ಕೆಟಿಲ್ ಬೋರೋ ಐಸಿಸಿ ಟೂರ್ನಮೆಂಟ್ನ ನಾಲ್ಕು ಸ್ಟೇಜ್ಗಳಲ್ಲಿ ಟೀಮ್ ಇಂಡಿಯಾ ಆಡುವಾಗ ಹಂಪೇರಿಂಗ್ ಅನ್ನು ಮಾಡಿದಾಗಲೆಲ್ಲ ಟೀಮ್ ಇಂಡಿಯಾ ಸೋಲನ್ನ ಕಂಡಿತ್ತು ಹೀಗಾಗಿ ಕೆಟಿಲ್ ಬೋರೋ ಟೀಮ್ ಮಟ್ಟಿಗೆ ದೊಡ್ಡ ಬ್ಯಾಡ್ ಲಕ್ ಆಗಿ ಹೊರಹೊಮ್ಮಿದ್ದರು ಆದರೆ ಇಂಥ ಬ್ಯಾಡ್ ಲಕ್ ಫೇಸ್ ಇದೀಗ ಇಂಗ್ಲೆಂಡ್ ಎದುರು ನಡೆದಿರುವಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಂಪೈರಿಂಗ್ ಅನ್ನು ಮಾಡದೇ ಇರುವುದು ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಖುಷಿಯನ್ನು ನೀಡಿದೆ ಅಂತಾನೆ ಹೇಳಬಹುದಾಗಿದೆ ಹೀಗಾಗಿ ಖಂಡಿತವಾಗಿಯೂ ಇಂಗ್ಲೆಂಡ್ ಎದುರು ನಡೆದಿರುವಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವನ್ನು ಕಂಡೇ ಕಂಡು ಫೈನಲ್ ಗೆ ಇರುತ್ತದೆ ಎಂಬ ಭರವಸೆ ಇದೀಗ ಟೀಮ್ ಇಂಡಿಯಾ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಇಂಗ್ಲೆಂಡ್ ಎದುರು ನಡೆದಿರುವಂತಹ ಸೆಮಿಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾಕ್ಕೆ ಸಿಕ್ಕಿರುವ ಎರಡನೇ ದೊಡ್ಡ ಗುಡ್ ನ್ಯೂಸ್ ಏನಂದ್ರೆ ಅದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಡೇವಿಡ್ ಮಲಾನ್ ಇಂಗ್ಲೆಂಡ್ ತಂಡದ ಪರವಾಗಿ ಕಣ್ಣು ಕೇಳಿಯದೇ ಇರುವುದು ಹೌದು ಶ್ರೀಲಂಕಾದಲ್ಲಿ ನಡೆದಂತಹ ಪಂದ್ಯದಲ್ಲಿ ಡೇವಿಡ್ ಮಲನ್ ಇಂಜುರಿಗೆ ಒಳಗಾಗಿದ್ದರು ಹೀಗಾಗಿ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಪರವಾಗಿ ಡೇವಿಡ್ ಮಲನ್ ಕಣಕ್ಕಿಳಿಯುವ ಸಾಧ್ಯತೆ ತೀರಾ ಕಡಿಮೆ ಇದೆ ಇದು ಇಂಗ್ಲೆಂಡ್ ತಂಡಕ್ಕೆ ಬ್ಯಾಡ್ ನ್ಯೂಸ್ ಆಗಿದ್ದರೆ ಟೀಮ್ ಇಂಡಿಯಾದ ಮಟ್ಟಿಗೆ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದಾಗಿದೆ ಹೀಗೆ ಸೆಮಿಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾಕ್ಕೆ ಎರಡು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದರೆ ಇಂಗ್ಲೆಂಡ್ ತಂಡಕ್ಕೆ ಒಂದು ಬ್ಯಾಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಟಿ ಟ್ವೆಂಟಿ ವರ್ಡ್ ಕಪ್ನ ಫೈನಲ್ ಪಂದ್ಯದಲ್ಲಿ ಯಾವ ಎರಡು ತಂಡಗಳು ಮುಖಾಮುಖಿಯಾಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು